ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ರುಚಿ ರುಚಿಯಾದಂಥ ವಾಂಗಿಭಾತ್ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ಈ ವಾಂಗಿಭಾತ್ ಗೊಜ್ಜಲ್ಲಿ ನಾನು ಹಾಕ್ತಾ ಇಲ್ಲ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾಯಿದ್ದೀನಿ ಅದರಿಂದ ಬದನೆಕಾಯಿ ಬೇಡ ಅನ್ನೋರು ವಾಂಗಿಬಾತನ್ನು ಇಷ್ಟಪಟ್ಟು ತಿನ್ಬೋದು ಮೊದಲನೇದಾಗಿ ಒಗ್ಗರಣೆಗೆ ಕಡಾಯಿ ಬಿಸಿ ಮಾಡಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಇನ್ನೇನು ಸಿಡಿತಾ ಇದೆ ಅನ್ನೋವಾಗ ಒಂದು ಕಪ್ಪಷ್ಟು ಶೇಂಗಾ ಬೀಜನ ಹಾಕ್ತಿದ್ದೀನಿ ಕ್ಯಾಪ್ಸಿಕಮ್ ವಾಂಗಿ ಬಾತಲ್ಲಿ ಶೇಂಗಾ ಬೀಜ ಹಾಕ್ಕೊಳ್ಳೋದ್ರಿಂದ ಅಲ್ಲೆಲ್ಲೂ ನಮಗೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಕಡ್ಡಿ ಕರಿಬೇವನ್ನು ಹಾಕಿ ಈ ಶೇಂಗಾ ಬೀಜ ಕೆಂಪಿಗೆ ಆ ರೀತಿ ಫ್ರೈ ಮಾಡೋಣ ಆಯ್ತಲ್ವಾ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸ್ವಲ್ಪ ದೊಡ್ಡದೇನೆ ಹಾಕ್ಕೊಳ್ಳಿ ನಂತರ ಎರಡು ಕ್ಯಾಪ್ಸಿಕಮನ್ನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೋಡಿ ನಮಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ದೊಡ್ದಾಗ ಕಟ್ ಮಾಡಿಕೊಂಡ್ರೆ ವಾಂಗಿಭಾತ್ ರೈಸ್ ತಿನ್ನೋವಾಗ ಅಲ್ಲೆಲ್ಲೂ ಸಿಗ್ತಾ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಎರಡು ಟೊಮೊಟೊನೂ ಕಟ್ ಮಾಡಿ ಸೇರಿಸಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗಂತ ತುಂಬ ಮೆತ್ತಗೆ ಮಾಡಬಾರ್ದು ನಮಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಗಾಗೆ ಇರಬೇಕು ಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟ ಸಾಕು ನೋಡಿ ಮತ್ತೆ ಇದು ಗೊಜ್ಜಲಿನ ಸ್ವಲ್ಪ ಬೇಯುತ್ತೆ ಅದರಿಂದ ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ ನಂತರ ಒಂದು ದೊಡ್ಡ ಸೈಜಿನ ನಿಂಬೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಿದ್ದೀನಿ ಗಟ್ಟಿಯಾಗಿ ರಸ ತೆಗೆದು ಹಾಕೊಳ್ಳಿ ನೀರ್ ಹೆಚ್ಚಿಗೆ ಹಾಕಬಾರ್ದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆಯೇ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅಂದರೆ ನಾನು ಹಾಕ್ತಾ ಇರೋದು ಪ್ಯಾಕೆಟ್ ವಾಂಗಿಬಾತ್ ಪೌಡರ್ ಅದರಲ್ಲಿ ಖಾರ ಕಡಿಮೆ ಇರುತ್ತೆ ಅದರಿಂದ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಹೋಮ್ ಮೇಡ್ ವಾಂಗಿಭಾತ್ ಪೌಡರಲ್ಲಿ ಖಾರ ಇದ್ದರೆ ನೀವು ಅಚ್ಕಾರದ ಪುಡಿ ಸ್ಕಿಪ್ ಮಾಡಿಬಿಡಿ ಈಗ ಒಂದು ನಾಲ್ಕೈದು ನಿಮಿಷ ನಿಧಾನಕ್ಕೆ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಗಟ್ಟಿನೂ ಆಗಿದೆ ಈಗ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪ್ಯಾಕೆಟ್ ವಾಂಗಿಭಾತ್ ಪೌಡರ್ ನೋಡಿ ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ ಅದು ಒಂದನ್ನು ಇದ್ದೀನಿ ಯಾವ ಬ್ರ್ಯಾಂಡ್ ಅದು ತೊಂದರೆ ಇಲ್ಲ ಹಾಕ್ಕೊಳ್ಬೋದು ಅಥವಾ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು ಹೋಮ್ ಆದರೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಇದು ಸೇರಿಸಿದ ನಂತರ ತುಂಬ ಹೊತ್ತು ಬೇಯಿಸಬಾರ್ದು ಅದನ್ನು ಮಿಕ್ಸ್ ಮಾಡೋವರೆಗೂ ಮಾತ್ರ ಬೇಯಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಿ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ನಾವು ಗೊಜ್ಜನ್ನ ಮಾಡ್ಕೊಂಡ್ವಿ ಅಂತ ಬರೀ ಹತ್ತು ನಿಮಿಷ ಸಾಕಲ್ವ ಈ ಗೊಜ್ಜು ಮಾಡೋದಕ್ಕೆ ಈಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಒಂದು ಸ್ವಲ್ಪ ತಣ್ಣಗಾದ ನಂತರ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಗೊಜ್ಜನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಅಥವಾ ಹತ್ತು ದಿನ ಆರಾಮಾಗಿ ಬಳಸ್ಕೋಬೋದು ಕೇಳೋದೇ ಇಲ್ಲ ಅದರಲ್ಲೂ ವಾಂಗಿ ಬದನೆಕಾಯಿ ಇರುತ್ತೆ ಬದನೆಕಾಯಿ ತಿನ್ನಲ್ಲ ಬೇಡಪ್ಪ ಅನ್ನೋರು ಸಹ ಈ ರೀತಿ ವಾಂಗಿ ನೀವು ಮಾಡಿಕೊಟ್ರೆ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸೈಡ್ ಆಗಿ ನೀವು ಒಂದು ಸ್ವಲ್ಪ ಚಟ್ನಿ ಮಾಡ್ಬೋದು ಅಥವಾ ಹಾಗೇನು ತಿನ್ಬೋದು ನಾನು ರುಚಿ ನೋಡ್ತಿದ್ದೀನಿ ಕರೆಕ್ಟಾಗಿದೆ ನಾನು ಏನೂ ಹಾಕೋ ಅವಶ್ಯಕತೆ ಇಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು